ಹೊನ್ನಾವರದ ಸುಮಾರು 48 ವರ್ಷದ ವ್ಯಕ್ತಿ ಗೋವಾದ ಕಾನ್ಕೋನದ ಚಾವಡಿಯಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಕಾನ್ಕೋನ್ ಪೊಲೀಸರು ಮೃತ ವ್ಯಕ್ತಿಯನ್ನು 48 ವರ್ಷದ ಅಶೋಕ್ ಅನಂತ್ ನಾಯ್ಕ್ ಹೊನ್ನಾವರ ಎಂದು ಗುರುತಿಸಿದ್ದಾರೆ. ಕರ್ನಾಟಕದ ಹೊನ್ನಾವರದ ಸುಮಾರು 48 ವರ್ಷದ ವ್ಯಕ್ತಿ ಗೋವಾದ ಕಾಣಕೋಣದ ಚಾವಡಿಯಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಕಾಣಕೋಣ ಪೊಲೀಸರು ಮೃತ ವ್ಯಕ್ತಿಯನ್ನ 48 ವರ್ಷದ ಅಶೋಕ್ ಅನಂತ್ ನಾಯಕ್ ಹೊನ್ನಾವರ್ ಎಂದು ಗುರುತಿಸಿದ್ದಾರೆ. ಮೃತ ದೇಹದ ಮೇಲೆ ಬ್ಯಾಗ್ ಪತ್ತೆಯಾಗಿದ್ದು ಇದರಲ್ಲಿ ಆಧಾರ್ ಕಾರ್ಡ್, ಕೋವಿಡ್ ಡೋಸ್ ಪ್ರಮಾಣ ಪತ್ರವಿತ್ತು ಎನ್ನಲಾಗಿದೆ. ಕಾಣಕೋಣ ಚಾವಡಿಯಲ್ಲಿ ಟೀಶರ್ಟ್ ಮತ್ತು ಹಸಿರು ಬಣ್ಣದ ಪ್ಯಾಂಟ್ ಧರಿಸಿದ್ದ ವ್ಯಕ್ತಿಯು ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕಾಣಕೋಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸಹಾಯದಿಂದ ಮೃತದೇಹವನ್ನು ಮರದಿಂದ ಕೆಳಕ್ಕೆ ಇಳಿಸಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಮಡಗಾಂವ್ ಜಿಲ್ಲಾ ಆಸ್ಪತ್ರೆಗೆ ಶವವನ್ನು ಕಳುಹಿಸಲಾಗಿದೆ. ಪಿಎಸ್ಐ ರಿಫಾ ಬ್ಯಾರೆಟೋ ಅವರು ಪಂಚನಾಮೆ ನಡೆಸಿದ್ದಾರೆ. ಕಾಣಕೋಣ ಪೊಲೀಸರು ಮೃತನ ಕುಟುಂಬವನ್ನು ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ವರದಿಗಾರರು ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.